ವೆಲ್ಕಮ್ ಬ್ಯಾಕ್. ಇದು ಎರಡನೇ ಚರ್ಚೆಯ ವಿಷಯ, ಸಮೀಕ್ಷೆ ಸಮರ. ಸಮರ ಮುಂದುವರೆದಿದೆ. ಇಲ್ಲಿವರೆಗೂ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಾಡುತ್ತಿತ್ತು ಆರೋಪ, ಆದರೆ ಇವತ್ತಾದಂತಹ ಒಂದು ಘಟನೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಅಸ್ತ್ರ ಕೊಟ್ಟಂಗೆ ಆಯ್ತಾ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಹುಟ್ಟು ಬಂತು. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸುತ್ತಿದ್ದಾರೆ ಹರೀಶ್ ಅವರು, ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಅದರ ಸದಸ್ಯರು. ನಮಸ್ಕಾರ ಹರೀಶ್ ಅವರೇ, ಸ್ವಾಗತ ನಿಮಗೆ. ನಾಗರಾಜ್ ಯಾದವ್ ಅವರು ಇದ್ದಾರೆ, MLC ಕಾಂಗ್ರೆಸ್ನ ವಕ್ತಾರು, ಹಿರಿಯ ನಾಯಕರು. ನಮಸ್ಕಾರ ನಾಗರಾಜ್ ಯಾದವ್ ಅವರೇ, ಸ್ವಾಗತ ನಿಮಗೆ. ಮಾಜಿ ಡೆಪ್ಯೂಟಿ ಮೇಯರ್, ಬಿಜೆಪಿ ವಕ್ತಾರು ಆದ ಎಸ್ ಹರೀಶ್ ಅವರು. ನಮಸ್ಕಾರ ಹರೀಶ್ ಅವರೇ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ಮೊದಲನೇದಾಗಿ ನಾನು ಹರೀಶ್ ಅವ್ರಿಗೆ ಕೇಳ್ತೀನಿ. ಅಲ್ಲ ಸರ್, ನೀವು ಮಾತ್ರ ಸಮೀಕ್ಷೆ ನಡೆಸ್ಬೋದು, ಬೇರೆಯವ್ರು ನಡೆಸಬಾರ್ದ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಬಹಳ ಸಹಜವಾಗಿ. ಹರೀಶ್ ಅವರೇ ಅಂದ್ರೆ ಹರೀಶ್ ಅವರೇ ಅಂದ್ರೆ ಇದು ಬಿಜೆಪಿ ಹರೀಶ್ ಅವರೇ, ಕನ್ಫ್ಯೂಷನ್ ಬೇಡ. ಹರೀಶ್ ಅವರೇ ಹೇಳಿ ಹೇಳಿ. ಈ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ವೋಟರ್ ಲಿಸ್ಟ್ ಅಡಿಷನ್, ಡಿಲಿಷನ್, ವೆರಿಫಿಕೇಶನ್, ಪ್ಯೂರಿಫಿಕೇಶನ್, ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ತಾವೇ ನೋಡಿದಿರಾ, ಪ್ರತಿಯೊಂದು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ 51% ಮೇಲೆ ಆಗಲ್ಲ, ಮತ್ತೆ MLA ಎಲೆಕ್ಷನ್ ಅಲ್ಲಿ 56% ಮೇಲೆ ಆಗಲ್ಲ. ಬೇರೆ ಕಡೆ ಎಲ್ಲ ನಾರ್ತ್ ಇಂಡಿಯಾ ಅಲ್ಲಿ 90% ಆಗುತ್ತೆ, ನಮ್ಮಲ್ಲಿ ಯಾಕಾಗಲ್ಲ ಅಂದ್ರೆ ವೋಟರ್ ಲಿಸ್ಟ್ ಸರಿ ಇಲ್ಲ. ಸುಮಾರು 35-40% ವೋಟರ್ ಲಿಸ್ಟ್ ಯಾವಾಗ್ಲೂ, ಯಾಕೆಂದ್ರೆ ಗಂಡಂದು ಓಟ್ ಒಂದ್ ಕಡೆ ಇರ್ತೈತೆ, ಹೆಂಡತಿ ಓಟ್ ಒಂದ್ ಕಡೆ ಇರುತ್ತೆ, ಆಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸತ್ತಿರೋರು ಬಂದು ಓಟ್ ಮಾಡಲ್ಲ, ಬಟ್ ಆದ್ರೆ ನಮ್ ದೇಶದಲ್ಲಿ ಸತ್ತಿರೋರು ಬಂದು ಓಟ್ ಮಾಡ್ತಾರೆ. ಇದನ್ನೆಲ್ಲ ಸರಿ ಮಾಡ್ಬೇಕಂದ್ರೆ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ನಾವ್ ಯಾವತ್ತು ಈ ವೋಟರ್ ಲಿಸ್ಟ್ ನ, ಯಾಕಂದ್ರೆ ಸಿ, ನಾವು ನಮ್ ಪಾರ್ಟಿಯಲ್ಲಿ ಪಾರ್ಟಿ ಕಾರ್ಯಕರ್ತರು, ಬೂತ್ ಲೆವೆಲ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ವೋಟರ್ ಲಿಸ್ಟ್ ಚೆಕ್ ಮಾಡೋದು ಇದು ನಿರಂತರವಾಗಿ ಅವತ್ತಿಂದ ನಡ್ಕೊಂಡ್ ಬರ್ತಾ ಇದೆ. ನಮ್ಮಲ್ಲಿ ನಾವು ಫಸ್ಟ್ ವೋಟರ್ ಸ್ಲಿಪ್ ಬರಿತಾ ಇದ್ದವ್ರು ನಮ್ಮ ಪಾರ್ಟಿಯವ್ರು ಒಬ್ರೆ, ಕೈಯಲ್ಲಿ ಬರ್ದಿ ತಗೊಂಡ ಕೊಡ್ತಾ ಇದ್ವಿ ವೋಟರ್ ಸ್ಲಿಪ್ಸ್ ನ. ಆದ್ರೆ ಇವತ್ತು ಕಾಂಗ್ರೆಸ್ ಅವ್ರು ಮಾಡಿರೋ ಆರೋಪಕ್ಕೆ ನಾವ್ ಹೇಳ್ತಾರ ಪ್ರತಿ ಆರೋಪ, ಅವ್ರು ಹೇಳ್ತಾ ಇದ್ರು ನಾವೇನು ಹಂಗ್ ಮಾಡ್ಬಿಟ್ಟಿದೀವಿ, ಹಿಂಗ್ ಮಾಡ್ಬಿಟ್ಟಿದ್ವಿ, ಹಂಗ್ ಚೇಂಜ್ ಮಾಡಿದ್ವಿ, ಡಿಲೀಟ್ ಮಾಡ್ಬಿಟ್ಟಿದೀವಿ ಅಂತ. ಚಿಲುಮೆ ಸಮಸ್ಯೆನ ಹುಟ್ಟಾಕಿದ್ 2013 ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಫಸ್ಟ್ ಟೈಮ್ ಕೊಟ್ಟಿದ್ದು. ಅಲ್ಲ ಅದೆಲ್ಲ ಹರೀಶ್ವರೇ ಆಕತೆ ಹಳೇದಾಯ್ತು. ಈಗ ಏನ್ ಕೇಳ್ತಾರೆ ಗೊತ್ತಾ ಕಾಂಗ್ರೆಸ್ ಅವರು, ಆಯ್ತಪ್ಪ ನೀವ್ ಹೆಸರು ತೆಗ್ಸಿದ್ರಲ್ಲ ಕೊಡಿ ಫಾರ್ಮ್ 7, ನೀವ್ ಹೆಸರು ಸೇರ್ಸಿದ್ರಲ್ಲ ಕೊಡಿ ಫಾರ್ಮ್ 6, ಟ್ಯಾಲಿ ಮಾಡೇ ಬಿಡೋಣ ಅಂತಾರೆ. ನಾವು ಪೊಲಿಟಿಕಲ್ ಪಾರ್ಟಿಯಾಗಿ ಬಿಜೆಪಿ ಆಗಿ ಮಾಡಿಲ್ಲ ಸರ್, ಅದು ಒಂದು ಸಮಸ್ಯೆ ಕೊಟ್ಟಿದ್ದಾರೆ ಲೋಕಲ್ ಬಾಡಿಯವರು, ಅದನ್ನ ಚೆಕ್ ಮಾಡ್ತಾ ಇದಾರೆ. ಅದನ್ನ ಯಾರು ತಪ್ಪು ಮಾಡಿದ್ರೆ ತಪ್ಪು ಸರ್, ಸರಿ ಮಾಡಿದ್ರೆ ಸರಿ ಸರ್, ಯಾವ್ದನ್ನಾಗ್ಲಿ ನಿಜಕ್ಕೆ ಯಾವತ್ತೂ ಅಷ್ಟೇ, ಸತ್ಯಕ್ಕೆ ನಾವು ಕೊಡ್ಲೇಬೇಕಲ್ಲ ಬೆಲೆ. ಯಾರನ್ನ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ಲಿ, ನಾವೇ ನೀ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಕಾಂಗ್ರೆಸ್ ಅವರು ಮಾಡಿದಾರೆ, ಎಲ್ಲರೂ ಪೊಲಿಟಿಕಲ್ ಪಾರ್ಟಿಯವರು. ಈಗ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಎಷ್ಟೊಂದ್ ಜನ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಆಡ್ ಆಗ್ತಾನೆ ಇರ್ತಾರೆ, ನಾವ್ ನಿಮ್ಗೆ ಎಲ್ಲಾ ಮಾಡ್ಕೊಡ್ತೀವಿ, ನಿಮ್ ವೋಟರ್ ಲಿಸ್ಟ್ ಸೇರ್ಸ್ಕೊಡ್ತೀವಿ, ಡಿಲೀಟ್ ಮಾಡ್ಕೊಡ್ತೀವಿ, ವೋಟರ್ ಲಿಸ್ಟ್ ನ ನಾವೇ ಮನೆ ಮನೆಗೆ ಹೋಗಿ ಹಂಚ್ತೀವಿ, ಚೆಕ್ ಮಾಡ್ತೀವಿ ಅಂತ ಎಲ್ಲಾರು ಹೇಳ್ತಾರಲ್ಲ. ಸಿ, ಇಟ್ಸ್ ಆನ್ ದ ವೆಬ್, ಇದೇನು ಯಾವ್ದೋ ಸೀಕ್ರೆಟ್ ISIಯೋ ಇಲ್ಲ ನಮ್ಮ ರಾನೋ ಯಾವ್ದೋ ಒಂದು ಸೀಕ್ರೆಟ್ ಆಗಿ ಇಟ್ಟಿರೋಂತ ಡೇಟಾ ಅಲ್ಲ, ಎಲ್ಲಾರ್ಗೂ ಸಿಗಂತದ್ದು ನೆಟ್ ಅಲ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಅದನ್ನ ತೆಗೆದು ಅದನ್ನ ವೆರಿಫಿಕೇಶನ್ ಮಾಡಂತದ್ರಲ್ಲಿ ಏನ್ ತಪ್ಪಿದೆ ನನಗೆ ಅರ್ಥ ಆಗಿಲ್ಲಪ್ಪ. ಅಲ್ಲ ನಾಗರಾಜ್ ಯಾದವ್ ಅವರೇ, ಏನ್ ತಪ್ಪಿದೆ ನಾಗರಾಜ್ ಯಾದವ್ ಅವರೇ, ಏನ್ ತಪ್ಪಿದೆ ಅವ್ರು ಮಾಡಿದ್ರಲ್ಲಿ ಈಗ? ಹಲೋ ಹೇಳಿ ಹೇಳಿ ನಾಗರಾಜ್ ಯಾದವ್ ಹೇಳಿ. ಈಗ ಅವ್ರು ಮಾಡಿದ ಏನ್ ತಪ್ಪಿ, ಒಂದ್ ನಿಮಿಷ ನಿಖಿಲ್ ಅವರೇ, ಅವ್ರು ಏನ್ ಮಾಡಿದ ತಪ್ಪು ಅಂತ ಹೇಳಕ್ಕಿಂತ ಮುಂಚೆ ನಾನು ಬರ್ತಕ್ಕಂಥ ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ನವರೇ ಈಗ ಒಂದು ಅಸ್ತ್ರವಾಗಿ ಕೊಟ್ಬಿಟ್ರು ಬಿಜೆಪಿಗೆ ಅಂತ ಹೇಳಿದ, ಅದಕ್ಕೆ ನನ್ನ ಆಕ್ಷೇಪ ಇರತಕ್ಕಂಥದ್ದು ರಾಜರಾಜೇಶ್ವರಿ ನಗರದಲ್ಲಿ ಯಶವಂತಪುರ್ ವಾರ್ಡ್ದಲ್ಲಿ ನಾವು ಕೊಡಲ್ಲ, ನಮ್ಗೆ ಗೊತ್ತಿದೆ ಹೋರಾಟ ಮಾಡೋದು. ಯಶವಂತಪುರ ವಾರ್ಡ್ನಲ್ಲಿ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ 43,000 ಓಟ್ಗಳನ್ನ ಡಿಲೀಟ್ ಮಾಡಲಾಗಿದೆ, 1,00,000 ಓಟ್ಗಳನ್ನ ಆಡ್ ಮಾಡಲಾಗಿದೆ. ಎಷ್ಟು? 1,00,000 ಓಟ್ಗಳನ್ನ ಆಡ್ ಮಾಡಲಾಗಿದೆ. ಎಲೆಕ್ಷನ್ ಕಮಿಷನ್ ಅವರ ಅಥಾರಿಟಿ ಪ್ರಕಾರ ನಮ್ಗೆ ಕೊಟ್ಟಿರ್ತಕ್ಕಂಥ ಟೈಮ್ December 8 ಕೂಡ ಅಡಿಷನಲ್ ಡಿಷನಲ್ ಬಗ್ಗೆ ಪೊಲಿಟಿಕಲ್ ಪಾರ್ಟಿ BLAಗಳ ಅಂತ ಏನ್ ಮಾಡ್ಕೊಂಡಿರ್ತೀವಿ ನಾವು ಪೊಲಿಟಿಕಲ್ ಪಾರ್ಟಿಗಳಲ್ಲಿ, ಅವ್ರ ಮನೆ ಮನೆಗೆ ಹೋಗಿ ಅವ್ರ ವಿಚಾರಗಳನ್ನ ವೋಟರ್ ಲಿಸ್ಟ್ ಅಲ್ಲಿ ಸರಿಯಾಗಿದೆಯಾ ಇಲ್ವಾ, ಸ್ಪೆಲ್ಲಿಂಗ್ ಸರಿ ಇದೆಯಾ ಇಲ್ವೋ, ಇಲ್ಲ ಅಡಿಷನಲ್ ವೋಟ್ಸ್ ಆಗಿದೆಯಾ, ನೀವು ಓಟ್ ಏನೋ ಮಿಸ್ ಆಗಿದೆಯಾ ಅದಕ್ಕೆ ಕೇಳ್ಕೊಳ್ತಕ್ಕ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳ ಒಂದು ಹಕ್ಕು ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಇದು ಮಾಡ್ತಾ ಇರ್ಬೇಕಾದ್ರೆ ಬಿಜೆಪಿಯ ಕಾರ್ಯಕರ್ತ ಆಗಿರ್ತಕ್ಕ GK ವೆಂಕಟೇಶ್ ಅವರು, ಮಂಜು ಅವರು, ಪ್ರಕಾಶ್ ಅವರು ಇವರೆಲ್ಲರೂ ಸೇರ್ಕೊಂಡು ನಮ್ಮ ನಮ್ಮ ಕಾರ್ಯಕರ್ತ ರಘುವನ್ನು ಹಿಡ್ಕೊಂಡು ಬರೆದು ಬಿಟ್ರೆ ಯಾರು ಒಪ್ಕೊಳ್ತಾರ ಇದನ್ನ? ಈಗ ಹರೀಶ್ ಮಾತಾಡೋ ಹೇಳಿದ್ರಲ್ಲ, ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ವೆರಿಫೈ ಮಾಡ್ತಾರೆ ನಿಜ. ನಮಗೆ ಅನುಮಾನ ಬಂದಿರತಕ್ಕಂಥದ್ದು ಏನು ಅಂತಂದ್ರೆ, ಮೊನ್ನೆ ಗೊತ್ತಾದಂಗೆ 669,000 ಮತಗಳನ್ನ ಬೆಂಗಳೂರು ನಗರ ಒಂದೇ ಡಿಸ್ಟ್ರಿಕ್ಟ್ ಅಲ್ಲಿ ಕಿತ್ತಾಕಿರ್ತಕ್ಕಂತ ನಾವು ನೋಡಿದೀವಲ್ಲ. ರೈಟ್, ಆ ಪ್ರಶ್ನೆ ಕೇಳಲಿಕ್ಕೆ ನಮ್ಮ ಮನೆ ಮನೆ ತಪ್ಪ ನಾಗರಾಜ ಅವರೇ, ನೀವು ಪ್ರಶ್ನೆ ಕೇಳಬೇಕು, ನೀವು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಇದೆ. ಅಲ್ಲ ಒಂದ್ ನಿಮಿಷ ನಾಗರಾಜ ಅವರೇ, ನೀವು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಇದೆ, ಆದ್ರೆ ನಿಮ್ ಮುಂದೆನೂ ಒಂದ್ ಪ್ರಶ್ನೆ ಇದೆಯಲ್ಲ. ಇವತ್ತು
ಡಿಕೆ ಸುರೇಶ್ ಅವರು ಸ್ಥಳೀಯ ನಾಯಕಿಯಾದ ಕುಸುಮಾ ಅವರು ಪತ್ರ ಬರೆದಿರೋದು ಬರೀ ಪೊಲೀಸರಿಗೆ, ಯಾಕೆ ಚುನಾವಣೆ ಆಯೋಗಕ್ಕೆ ಬರಲಿಲ್ಲ? ಆಯ್ತು ಹೇಳಿದ್ರೆ ಪತ್ರದಲ್ಲಿ ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು ಅಂದ್ರೆ ದೀಸ್ ಆರ್ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್, ರಾಜಕೀಯ ಪಕ್ಷಗಳ ಸದಸ್ಯರೇ ಆ ಪಕ್ಷದ ಏಜೆಂಟ್ಗಳಾಗಿ ಬೂತ್ ಲೆವೆಲ್ ಆಫೀಸರ್ಗಳ ಜೊತೆ ಹೋಗಬೇಕು. ಇವ್ರಿಗೆ ಜೊತೆ ಎಲ್ಲೋದ್ರು ಇವ್ರು ಮಾತ್ರ ಹೋಗ್ಬಿಟ್ರಲ್ಲ. ಆಯ್ತಪ್ಪ, ಅಷ್ಟಕ್ಕೂ ಬೂತ್ ಲೆವೆಲ್ ಏಜೆಂಟ್ ಆಗ್ಬೇಕು ಅಂದ್ರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಹತ್ರ ಒಂದು ಅರ್ಜಿ ಹಾಕ್ಬೇಕಲ್ಲ. ಆ ಅರ್ಜಿ ಆ ಪ್ರತಿ ತೋರಿಸ್ಬಿಡಿ, ಬಿಜೆಪಿ ಅವ್ರಿಗೂ ಬಾಯಿ ಮುಚ್ಚಿಸಿದಂಗಾಗತ್ತಲ್ಲ. ಒಂದ್ ನಿಮಿಷ, ವೋಟರ್ ಲಿಸ್ಟ್ಗಳ ವಿಚಾರದಲ್ಲಿ ಆಗಿರತಕ್ಕಂತ ಅವ್ಯವಹಾರಗಳ ಬಗ್ಗೆ ಕಾಂಗ್ರೆಸ್ ಪಕ್ಷ ಬೆಳಕಲ್ಲಿ ಎಲೆಕ್ಷನ್ ಕಮಿಷನ್ ಇಂದ ಹಿಡಿದು ರಾಷ್ಟ್ರೀಯ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ಕಮಿಷನರ್ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾವೆ. ಕಾಂಗ್ರೆಸ್ ಪಕ್ಷ ನಾವು ಜವಾಬ್ದಾರಿ ಕಾನೂನು ನಡ್ಕೊಳ್ತಕ್ಕಂಥ ನಾವು ಯಾರಿಂದ ಕಲಿಬೇಕಾಗಿಲ್ಲ. ನಾವೇ ಫೋರ್ಸ್ ಮಾಡಿ ಒಬ್ಬ ಬಿ ಎಲ್ ಓಗಳನ್ನ ನಮ್ಮ ನಮ್ಮ ಆಥರೈಸ್ ಮಾಡಿ ಬಿ ಎಲ್ ಎಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ಆಥರೈಸೇಷನ್ ಲೆಟರ್ ಕೊಟ್ಟು ಆ ಏರಿಯಾದ ಕಾಂಡಲ್ ಯಾರ್ಯಾರಿಗೆ ಎಲೆಕ್ಷನ್ ಇದ್ದು ಸೋತಿದ್ರು ಅಥವಾ ಗೆದ್ದಿದ್ರು ಅವ್ರನ್ನೇ ನಾವು ಬಿ ಎಲ್ ಎಗಳಾಗಿ ಆಥರೈಸ್ ಮಾಡಿದ್ದೇವೆ. ಅವ್ರು ಬೂತ್ ಲೆವೆಲ್ ಏಜೆಂಟ್ ಗಳನ್ನ ಅಪಾಯಿಂಟ್ ಮಾಡಿ ಬಟ್ ನಿಯಮಗಳ ಪ್ರಕಾರ ಬಿ ಎಲ್ ಎ ಬಿ ಎಲ್ ಓ ಜೊತೆ ಹೋಗ್ಬೇಕು, ಬರೀ ಬಿ ಎಲ್ ಎಗಳ ಹೊರಟ್ಬಿಟ್ರೆ ಇದೆ ನಿಯಮದ ಬಾಹಿರ ಆಗ್ಲಿಲ್ವಾ ಇದು? ಒಂದ್ ನಿಮಿಷ, ಬಿ ಎಲ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು? ಬಂದಿಲ್ಲ ಅಂದ್ರೆ ಇದೆ ಸರ್, ಒಂದ್ ನಿಮಿಷ ಸರ್, ಇದೆ ಸರ್, ಏನ್ ಮಾಡ್ಬೇಕು ನಾನು? ಅಲ್ಲ ಬಿ ಎಲ್ ಬಂದಿಲ್ಲ ಅಂದ್ರೆ ಅಲ್ಲ ಸರ್, ಅಲ್ಲ ಇಟ್ಸ್ ನಾಟ್ ಲೀಗಲ್. ಇಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ ಕೇಳ್ಕೊಳ್ಳಿ. ಎಲ್ಲಿವರೆಗೆ ಇಲ್ಲಿಗಲ್ ಪ್ರಶ್ನೆ ಅಲ್ಲ ಅಲ್ಲಿ, ನಾವು ಬಿ ಎಲ್ ಓ ಗಮನಕ್ಕೆ ತಂದು ಆ ಏರಿಯಾದಲ್ಲಿ ನಾವು ಇಂತ ವಿಚಾರಗಳ ಮಾಡ್ತಾ ಇದೀವಿ ಅಂತ ಕೇಳ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ವಿ ಅಂತ ಸ್ಟ್ರೈಕ್ ಕೊಟ್ಟು ಕೇಳ್ತಾ ಇರತಕ್ಕಂಥದ್ದು ನಾವು ಬಿ ಚಿಲುಮೆ ತರ ಬಿಜೆಪಿ ತರ ಇಂಡೈರೆಕ್ಟ್ ಆಗಿ ನಾಗರಾಜ್ ಸರ್, ಬಿಜೆಪಿ ಅವ್ರ ಆರೋಪ ಏನ್ ಗೊತ್ತಾ? ಸರಿ ಆಯ್ತು, ಬಿ ಎಲ್ ಓ ಬರ್ಲಿಲ್ಲ, ಬಿ ಎಲ್ ಓಗಳೇ ಸೋಂಬೇರಿಗಳು, ಅವ್ರದೇ ತಪ್ಪು ಅಂತ ಒಂದ್ ಕ್ಷಣಕ್ಕೆ ನಾವು ಅನ್ಕೊಂಡ್ಬಿಡೋಣ. ಆಯ್ತು, ಆದ್ರೆ ಈ ಕಾರ್ಯಕರ್ತರು ವೋಟರ್ ಐ ಡಿಗಳನ್ನೇ ತಗೊಂಡ್ಬಿಟ್ರಲ್ಲ, ಇದ್ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಮತ್ತೆ ಆರೋಪ ಎರಡು ಬಿಜೆಪಿ ಕಡೆಯಿಂದ ನಿಮ್ಮ ಕಡೆ ಬರ್ತಿರೋ ಅಂತ ಇಲ್ಲ ಕೇಳ್ಕೊಳ್ಳಿ ನಿಖಿಲ್ ಅವರೇ. ಚಿಲುಮೆನ ಸಂಸ್ಥೆಯ ಮೂಲಕ ಬಿಜೆಪಿ ಕಾರ್ಯಕರ್ತರು ಬಿ ಎಲ್ ಓ ಅನ್ಕೊಂಡು ಫ್ರಾಡ್ ಮಾಡಿದ ಕೆಲಸವನ್ನ ಕಾಂಗ್ರೆಸ್ ಮಾಡ್ಲಿಲ್ಲ. ಕಾಂಗ್ರೆಸ್ ಅವರು ಹೋಗಿ ವೋಟರ್ ಐ ಡಿ ಕಾರ್ಡ್ ಅವ್ರ ಹತ್ರ ಕೇಳಿ ಅವರ ಐ ಡಿ ನಂಬರು ಮತ್ತೆ ಅವರ ಮನೆ ಅಡ್ರೆಸ್ ಅವ್ರ ಹೆಸರನ್ನ ವೆರಿಫೈ ಮಾಡ್ಕೊಂಡು ನಿಮ್ದು ಸರಿ ಇದ್ರೆ ಹೇಳಿ ಅಕ್ಕಪಕ್ಕದಲ್ಲಿ ಕೂಡ ಯಾರಿದ್ದಾರೆ ಯಾರಿಲ್ಲ ಅಂತ ತಿಳ್ಕೊಂಡ್ ಬಂದಿರತಕ್ಕಂಥದ್ದು ಕಾನೂನು ಬಾಹಿರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ದಿವಸ ಸುಳ್ಳು ಕಂಪ್ಲೇಂಟ್ ಗಳನ್ನು ಕೊಟ್ಟು ಪೊಲೀಸ್ ಸ್ಟೇಷನ್, ಒಂದ್ ನಿಮಿಷ, ಪೊಲೀಸ್ ಸ್ಟೇಷನ್ ನಮ್ಮ ಕಾರ್ಯಕರ್ತರ ಕರ್ಕೊಂಡೋಗಿ ಕೂಡಿಸ್ಕೊಂಡು ಅವ್ರು ಎರಿದಿಸಿ ಬದಲಿಸ್ತಕ್ಕಂಥ ಕೆಲಸವನ್ನ ಆ ಲೋಕಲ್ ಇನ್ಸ್ಪೆಕ್ಟರ್ ಮಾಡ್ತಾರಲ್ಲ, ಇದು ಕಾನೂನು ಬದ್ಧ ಇದೇನು? ನಾವ್ ಹೇಳ್ತಾ ಇದೀವಿ, ನಾವ್ ತಪ್ಪು ಮಾಡಿದ್ರೆ ಕೇಸ್ ತಗೊಳ್ಳಿ, ಅವ್ರು ತಪ್ಪು ಮಾಡಿದ ಕೇಸ್ ತಗೊಳ್ಳಿ, ನಮ್ಮ ಹುಡುಗರನ್ನ ಹಿಡ್ಕೊಂಡು ಬಡಿದ್ಬಿಟ್ರೆ ಸುಮ್ನೆ ಇರ್ಬೇಕಂದ್ರೆ ಇವತ್ತವರೆಗೂ ಈಗಿನವರೆಗೂ ಎಫ್ಐಆರ್ ಆಗ್ಲಿಲ್ಲ. ಮುಕ್ತ ವೇದಿಕೆಯನ್ನ ಕೊಟ್ಬಿಟ್ಟಿದೆ, ನೀವ್ ಹೇಳಿ ಅದನ್ನ. ಬಟ್ ಯು ಸೆಡ್ ಇಟ್. ಹರೀಶ್, ಎ ಡಿ ಆರ್ ಹರೀಶ್ ಅವರೇ, ಸರ್ ಬಿಜೆಪಿ ಹರೀಶ್ ಅವರೇ, ಒಂದ್ ನಿಮಿಷದಲ್ಲಿ ಬರ್ತೀನಿ. ಎ ಡಿ ಆರ್ ಹರೀಶ್ ಅವರೇ, ಅಲ್ಲ ಒಂದ್ ನಿಮಿಷ ನಾಗರಾಜ್ ಅವರೇ, ಒಂದ್ ನಿಮಿಷ ಹರೀಶ್ ಅವರು, ಹರೀಶ್ ಅವ್ರು ಇನ್ನೂ ಮಾತಾಡ್ಲಿಲ್ಲ, ನಿಮ್ಮಿಬ್ಬರ ಮಾತಿಲ್ಲ ಅವ್ರು ಕೇಳಿದ್ದಾರೆ. ಈ ಚುನಾವಣೆ ಮತ್ತೆ ಮತಪಟ್ಟಿ ಮತದಾನ ಪ್ರಕ್ರಿಯೆ ಇದೆಲ್ಲದರ ಬಗ್ಗೆ ತಮ್ಮದೇ ಆದ ತಜ್ಞತೆ ಅನುಭವವನ್ನ ಹೊಂದಿರೋಂಥವ್ರು ಹರೀಶ್ ಅವರು. ಅಲ್ಲ ಒಂದ್ ನಿಮಿಷ ನಾಗರಾಜ್ ಅವರೇ, ಪ್ಲೀಸ್ ಒಂದ್ ಸೆಕೆಂಡ್, ಪ್ಲೀಸ್ ಒಂದ್ ಸೆಕೆಂಡ್. ಅಲ್ಲ ಮಾಡ್ತಾರೆ, ಅಲ್ಲ ಅವ್ರು ಮಾಡ್ತಾರೆ, ಅಲ್ಲ ಖಂಡಿತ ಅವ್ರು ಆನ್ಸರ್ ಮಾಡ್ತಾರೆ. ಒಂದ್ ನಿಮಿಷ, ಇನ್ನೊಬ್ರು ಹರೀಶ್ ಅವ್ರಿಗೊಂದು ಅವಕಾಶ ಇರ್ಲಿ ಇಲ್ಲಿ. ನಾಗರಾಜ್ ಸರ್ ಒಂದ್ ನಿಮಿಷ, ಇನ್ನೊಬ್ರು ಹರೀಶ್ ಅವ್ರಿಗೊಂದು ಅವಕಾಶ ಇರ್ಲಿ, ಅದಾದ ನಂತರ ಅವ್ರು ಮಾತಾಡ್ತಾರೆ. ಮಾಜಿ ಡೆಪ್ಯೂಟಿ ಮೇಯರ್ ಮಾತಾಡ್ತಾರೆ, ಹರೀಶ್ ಅವರೇ, ಎ ಡಿ ಆರ್ ಹರೀಶ್ ಅವರೇ, ಈಗ ಬೂತ್ ಲೆವೆಲ್ ಏಜೆಂಟ್ಸ್ ನ ನೇಮಕ ಮಾಡೋದು ಒಂದು ರಾಜಕೀಯ ಪಕ್ಷದ ಅಧಿಕಾರ. ಬೂತ್ ಲೆವೆಲ್ ಆಫೀಸರ್ ಬರಲಿಲ್ಲ ಅಂದ್ರೆ ಅವರಾಗವರೇ ಒಂದು ಸರ್ವೆಯನ್ನ ಕ್ಯಾರಿ ಔಟ್ ಮಾಡಬಹುದಾ ಅನ್ನೋದು ಒಂದು ಪ್ರಶ್ನೆ. ಸರ್ವೆ ಅಂದ್ರೆ ಏನು ಇಲ್ಲಿ? ಕ್ರಾಸ್ ವೆರಿಫಿಕೇಶನ್ ಗಾಗಿ ಮಾಹಿತಿ ಪಡ್ಕೋಬಹುದಾ? ವೋಟರ್ ಐ ಡಿ ಡೀಟೇಲ್ಸ್ ತಗೋಬಹುದಾ? ಟು ಟ್ಯಾಲಿ, ಈಗ ಈ ಹೆಸರನ್ನ ತೆಗೆದಿದ್ದಾರೋ ಇಲ್ವೋ, ತೆಗೆದಿಲ್ಲ ಅಂದ್ರೆ ಇದೆಯಾ ಅದು ಪಟ್ಟಿಯಲ್ಲಿ, ಕರೆಕ್ಟ್ ಆದ ಬೂತ್ ಅಲ್ಲೇ ಇದೆಯಾ ಅದು, ಈ ತರದ ವೆರಿಫಿಕೇಶನ್, ಅದು ಒಂದು ರಾಜಕೀಯ ಪಕ್ಷಕ್ಕೆ ಎಷ್ಟರ ಮಟ್ಟಕ್ಕೆ ಸ್ವಾತಂತ್ರ್ಯ ಇದೆ ಇದನ್ನ ಮಾಡೋದಕ್ಕೆ? ಪ್ಲೀಸ್. ಇಲ್ಲ, ವೋಟರ್ಸ್ ಲಿಸ್ಟ್ ಅಲ್ಲಿ ಸರಿಗಿದೆಯಾ, ತುಂಬಾ ಅವ್ಯವಹಾರ ನಡೆದಿದೆಯಾ, ಆತರ ವೆರಿಫಿಕೇಶನ್ ಒಂದು ಏನಪ್ಪಾ ಖಾಸಗಿ ಇನಿಷಿಯೇಟಿವ್ ಆಗಿ ಯಾರಾದ್ರೂ ಮಾಡಿದ್ರೆ ಅದರಲ್ಲೇನು ತೊಂದರೆ ಇಲ್ಲ. ಏನಪ್ಪಾ ಅದರಲ್ಲಿ ಈಗ ಫ್ರಾಡ್ ಆಗ್ಬಾರ್ದು ಅಂದ್ರೆ, ನಾವು ಸರ್ಕಾರದ ಪರವಾಗಿ ಮಾಡ್ತಾ ಇದೀವಿ ಅಥವಾ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಮಾಡ್ತಾ ಇದೀವಿ ಅಂತ ಹೇಳಿ
ಅವರು ಕೂಡ ಈ ತರ ಮಾಡಿದ್ರೆ ಅದು ತಪ್ಪು. ಸೊ ಇಂಡಿಪೆಂಡೆಂಟ್ ಆಗಿ ಏನಪ್ಪ ಈ ಒಂದು ಏನ ಮೋಡ ಕವಿದಿದೆಯಲ್ಲ ಈಗ, ಈ ಫ್ರಾಡ್ ಆಗಿದೆ ಅಂತ ಮೋಡ ಕವಿದೋಗಿದೆ ಈಗ, ಅದನ್ನ ಸರಿಗೆ ನಮ್ಮ ಹೆಸರು ಇದೆಯಾ ಇಲ್ವಾ. ಈಗ ಎಲೆಕ್ಷನ್ ಕಮಿಷನ್ ಕೂಡ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದೆ, ಇನ್ನ ಟೈಮ್ ಕೊಡ್ತೀವಿ ನಿಮ್ಮ ಡೀಟೇಲ್ಸ್ ನ ವೆರಿಫೈ ಮಾಡ್ಕೊಳ್ಳಿ ಅಂತ. ಸೊ ಜನರಿಗೆ ಆದ್ರೆ ಜನರು ಮಾಡಲಿಲ್ಲ ಅಂದ್ರೆ ಕೆಲವು ಪಕ್ಷಗಳು ಹೋಗಿ ನಾವು ನಿಮ್ಮ ಪರವಾಗಿ ವೆರಿಫೈ ಮಾಡ್ತೀವಿ ಅಂತ ಆ ಜನರು ಒಪ್ಕೊಂಡ್ರೆ ಅದರಲ್ಲೇನು ತೊಂದರೆ ಇಲ್ಲ. ಆದ್ರೆ ಏನಾಗೋಗಿದೆ ಈಗ, ಒಂದು ಪಕ್ಷದ ಏನಪ್ಪ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡು ಸರ್ಕಾರದವರು ರೂಲ್ಸ್ ನ ಮಾಡಿಫೈ ಮಾಡಿದ್ದಾರೆ ಅಂತ ಫಸ್ಟ್ ಅಲಿಗೇಷನ್. ಅದು ಅಲಿಗೇಷನ್ ಸರಿನಾ ತಪ್ಪ ಇನ್ನ ಪ್ರೂವ್ ಆಗಿಲ್ಲ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ. ಅದನ್ನ ಪ್ರೂವ್ ಮಾಡೋದಕ್ಕೆ ಇನ್ನೊಂದ್ ಪಕ್ಷದವ್ರು ಹೊರಟಿದ್ದಾರೆ. ಸೊ ಇದ್ರಲ್ಲೆಲ್ಲ ಏನ್ ತೊಂದರೆ ಆಗಿದೆ ಅಂದ್ರೆ, ಮತ್ತೆ ಈ ವೋಟರ್ಸ್, ನೀವು ಒಂದ್ ಮಾತು ಹೇಳಿದ್ರಿ, ವೋಟರ್ಸ್ ಐ ಡಿ ಕಾರ್ಡ್ ನ ಕಾಂಗ್ರೆಸ್ ನ ಕಲೆಕ್ಟ್ ಮಾಡ್ಕೋತಾ ಇದಾರೆ ಅಂತ, ದಟ್ ಈಸ್ ಅದು ತುಂಬಾ ತಪ್ಪು. ವೋಟರ್ಸ್ ಐ ಡಿ ಕಾರ್ಡ್ ಕಲೆಕ್ಟ್ ಮಾಡೋದಕ್ಕೆ ನೀವು ಯಾರು? ಈ ಡೀಟೇಲ್ಸ್ ಚೆಕ್ ಮಾಡಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ವೋಟರ್ಸ್ ಐ ಡಿ ಕಾರ್ಡ್ ಕಲೆಕ್ಟ್ ಮಾಡಿ For your information, that is wrong allegation. We have not collected. We have only found out what is the existing names are there or not. Do not misrepresent. Alala, one sa, that is not him saying. ದ ಬಿಜೆಪಿ ಅವರ ಅವರು ಅವ್ರ ಆರೋಪ ಮಾಡ್ತಿರೋದು ಹಾಗಿದೆ ಅಂತ ಹೇಳ್ತಿದೀವಿ ಅಷ್ಟೇ. ನೀವು ಮಾಡಿದ್ದೀರಿ ಅಂತಲ್ಲ ನಾಗರಾಜ್ ಯಾದವ್ ಅವರೇ. ಹರೀಶ್ ಅವರೇ ಪ್ಲೀಸ್ ಕಂಟಿನ್ಯೂ. ಆರೋಪವೂ ಇಲ್ಲ, ನಾವು ಕಲೆಕ್ಟ್ ಮಾಡಿಲ್ಲ. ಅವರಲ್ಲಿ ಇಟ್ಕೊಂಡು ತೋರಿಸ್ತಾ ಇದಾರಲ್ಲ, ನಮ್ಮ ಚಾನೆಲ್ ಮೇಲೆ ನಾವು ತೋರಿಸಿದೀವಿ ನ್ಯೂಸ್ 18 ನಲ್ಲಿ, ಅವ್ರು ಇಟ್ಕೊಂಡು ತೋರಿಸಿದ್ದಾರೆ ವೋಟರ್ ಐಡಿ. ಎನಿವೇ, ಐಲ್ ಕಮ್ ಬ್ಯಾಕ್ ಟು ದಟ್. ಒಂದು ನಿಮಿಷ ಹರೀಶ್ ಅವರೇ, ಸರ್ ಒಂದ್ ಸೆಕೆಂಡ್ ಸರ್, ಅದ್ರ ಬಿಟ್ಟು ಇನ್ನೊಂದ್ ಎರಡ್ ಪ್ರಶ್ನೆ ಇದೆ ವಾರ್ಡ್ ಗಳ ಬಗ್ಗೆ ಕೂಡ. ಒಂದ್ ನಿಮಿಷ ಹರೀಶ್ ಅವ್ರ ಹೇಳಿ ಸರ್. ಹರೀಶ್ ಅವ್ರ ಹೇಳಿ ಸರ್. ನಾಗರಾಜ್ ಸರ್ ಪ್ಲೀಸ್ ಒಂದ್ ನಿಮಿಷ ಹರೀಶ್ ಅವ್ರ ಹೇಳಿ. ಹಿಂದೆ ಕೂಡ ನಿಖಿಲ್, 2018 ಅಲ್ಲಿ ಕೂಡ, 2017 ಅಲ್ಲಿ, 16 ಅಲ್ಲಿ ಮತ್ತೆ 14 ಅಲ್ಲೂ ಕೂಡ ಈ ತರ ಇದೇ ತರದ ಅಲಿಗೇಷನ್ಸ್ ಬಂದಿತ್ತು. ಅಂದ್ರೆ ಸುಮಾರು ಜನದ ವೋಟರ್ಸ್, ಸುಮಾರು ಜನದ ಹೆಸರುಗಳನ್ನ ಮತದಾರ ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ ಅಂತ. ಅವಾಗ ನಾವು ಕೂಡ ಪ್ರೈವೇಟ್ ಆಗಿ ಕೆಲವು ಕಾನ್ಸ್ಟಿಟ್ಯೂಯನ್ಸಿ ಸರ್ವೆ ಮಾಡಿದ್ವಿ, ಇದು ಎಷ್ಟು ನಿಜ ತಪ್ಪು ಅಂತ ತಿಳ್ಕೊಂಡು ಅದ್ರ ಆ ಡೇಟಾ ತಗೊಂಡು ನಾವು ಹೈಕೋರ್ಟ್ಗೆ ಒಂದು PIL ಹಾಕಿದ್ವಿ ಅವಾಗ. ಆದ್ರೆ ಯಾರ ಹತ್ರನೂ ಯಾರ್ದನ್ನೇ ಆಗ್ಲಿ, ಅನಿ ಯಾರ ಹತ್ರನೇ ಆಗ್ಲಿ, ಒಂದು ವೋಟರ್ಸ್ ಐ ಡಿ ಕಾರ್ಡ್ ತಗೊಳೋದು ನನ್ನ ವಿಷಯದಲ್ಲಿ ನನ್ನ ಪ್ರಕಾರ ತಪ್ಪದು, ತಗೋಬಾರ್ದು. ಮತ್ತೆ ಇದನ್ನ ಎಲೆಕ್ಷನ್ ಕಮಿಷನ್ ಕೂಡ ಹೇಳ್ತಾರೆ, ಯು ಶುಡ್ ನಾಟ್ ಕಲೆಕ್ಟ್ ಸಂಬಡಿ ಎಲ್ಸಸ್ ವೋಟರ್ಸ್ ಐ ಡಿ, ಅದರಿಂದ ತುಂಬಾ ಅವ್ಯವಹಾರ ಆಗೋ ಸಾಧ್ಯತೆ ಇದೆ. ಅದು ಒಂದು. ಎರಡನೇದು, ಸೊ ಟು ಡೂ ಎ ಸರ್ವೆ, ಒಂದು ಸರ್ವೆ ಮಾಡಿ ಇದು ಎಷ್ಟು ಮತದಾರರ ಹೆಸರು ತಪ್ಪಾಗಿ ಡಿಲೀಟ್ ಆಗಿದೆ ಅಥವಾ ಸರಿಯಾಗಿ ಡಿಲೀಟ್ ಆಗಿದೆ ಅದನ್ನ ಪರಿಶೀಲಿಸೋದಕ್ಕೋಸ್ಕರ ಮಾಡಿದ್ರೆ, ಮತ್ತೆ ಜನರು ಒಪ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲೇನು ತೊಂದರೆ ಇಲ್ಲ. ಆದ್ರೆ ನಾವು ಇದನ್ನ ಸರ್ಕಾರದ ಪರವಾಗಿ ಮಾಡ್ತಾ ಇದೀವಿ ಅಥವಾ ಎಲೆಕ್ಷನ್ ಕಮಿಷನ್ ಪರವಾಗಿ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಮಾಡೋದು, ದಟ್ ಈಸ್ ನಾಟ್ ಕರೆಕ್ಟ್. ಆಯ್ತು ನಾಗರಾಜ್ ಯಾದವ್ ಅವರೇ, ನಾಗರಾಜ್ ಯಾದವ್ ಅವರೇ, ಮತ್ತೊಂದು ಆರೋಪ ಏನ್ ಗೊತ್ತಾ ಹೇಳಿ? ಛತ್ರಪತಿ ಶಿವಾಜಿ ಮತ್ತೆ ಚಾಣಕ್ಯ ಅನ್ನೋ ಎರಡು ಹೊಸ ವಾರ್ಡ್ ಗಳು ಬಂದಿದೆಯಂತೆ. ಇದು 243 ಹೊಸ ರೀಡ್ರಾನ್ ವಾರ್ಡ್ ಗಳಿದೆಯಲ್ಲ, ಅದರ ಪೈಕಿ ಬಂದಿರುವಂತ ಎರಡು ವಾರ್ಡ್ ಗಳು. ಇದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತ ಎರಡು ಹೊಸ ವಾರ್ಡ್ ಗಳು. ಈ ಹೊಸ ವಾರ್ಡ್ ಗಳ ವೋಟಿಂಗ್ ಲಿಸ್ಟು ಅಲ್ಲಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರ ಕೈಗೆ ಹೇಗ್ ಸಿಕ್ತು? ಇದು ಒಂದು ಪ್ರಶ್ನೆ ಕೇಳ್ತಾರೆ. ಓಕೆ, ಹೊಸ ವಾರ್ಡ್ ಗಳನ್ನ ಮಾಡಿದಕ್ಕೆ ಅವ್ರೇನು ಹೊಸ ವೋಟರ್ಸ್ ಏನಲ್ಲ, ಅರ್ಥ ಆಯ್ತಾ ನಿಮ್ಗೆ? ಡಿಲಿಮಿಟೇಷನ್ ಆಗಿರ್ತಕ್ಕಂತ ನಿಜ, ವೋಟರ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಎಲೆಕ್ಷನ್ ಕಮಿಷನ್ ನಮ್ಗೆ ವೋಟರ್ ಲಿಸ್ಟ್ ಕೈ ಕೊಟ್ಟಿರ್ತಾರೆ, ಅದನ್ನ ತಗೊಂಡೋಗಿ ನಾವು ವೆರಿಫೈ ಮಾಡ್ತಾ ಇರ್ತಕ್ಕಂಥದ್ದು, ಅದು ಮ್ಯಾಚಿಂಗ್ ನಡೆದಿದೆಯಾ ಇಲ್ಲ, ತೆಗೆದಾಕಿರ್ತಕ್ಕಂಥ ಸರಿ ಇದೆಯಾ, ಅಡಿಷನ್ ಮಾಡಿದ್ರೆ ಸರಿ ಇದೆಯಾ ಅಂತ ನಮ್ಮ ಮೂಲದ ಪ್ರಶ್ನೆ ಬಂದಿರತಕ್ಕಂಥದ್ದು, ಅನುಮಾನ ಬಂದಿರತಕ್ಕಂಥದ್ದು ಏನಂತಂದ್ರೆ, 100,000 ವೋಟ್ಗಳನ್ನ ಸೇರಿಸಿದ್ದಾರೆ. ಎಲ್ಲಿಂದ ಬಂದ್ರು ಈ 100,000 ವೋಟರ್ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ? ಹಂಗಾದ್ರೆ ನೀವು ಬೆಂಗಳೂರು ನಗರದ 28 ಕಾನ್ಸ್ಟಿಟ್ಯೂನ್ಸಿಗಳಿದ್ರೆ 28,00,000 ವೋಟ್ಗಳನ್ನ ಸೇರಿಸ್ತೀರಾ? ಇದನ್ನ ವೆರಿಫೈ ಮಾಡ್ತಕ್ಕಂಥ ತಪ್ಪಿದ್ಯಾ? ನಾವು ವೋಟರ್ ಐ ಡಿ ಕಾರ್ಡ್ ತಗೊಂಡಿಲ್ಲ, ನಾವು ಅವ್ರು ಕೊಟ್ಟಿರ್ತಕ್ಕ ವೋಟರ್ ಲಿಸ್ಟ್ ಪ್ರಕಾರ ಎಪಿಕ್ ಕಾರ್ಡ್ ಸರಿ ಇದೆಯಾ, ಅದೇ ನಂಬರ್ ಇದೆಯಾ ಇಲ್ವಾ, ಫೋಟೋಗ್ರಾಫ್ ಅದೇ ಇದೆಯಾ ಇಲ್ವಾ, ಅಡ್ರೆಸ್ ಅದೇ ಇದೆಯಾ ಇಲ್ವಾ, ಹೆಸರುಗಳು ಸರಿ ಇದೆಯಾ ಇಲ್ವಾ ಅಂತಕ್ಕಂಥ ಅವ್ರ ಮನೆಯಲ್ಲಿ ಕೇಳಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥದ್ದು ಯಾರು ಕಲೆಕ್ಟ್ ಮಾಡಕ್ ಹೋಗಿರ್ಲಿಲ್ಲ. ಗೊತ್ತಿದೆ ಕಾರ್ಪೊರೇಷನ್ ಅಲ್ಲಿ ಪ್ರೈಮಾಫೇಸಿ 4-5 ಅಧಿಕಾರಿಗಳು ಸಸ್ಪೆಂಡ್ ಆಗಿರ್ತಕ್ಕಂಥ ಯಾವ ಕಾರಣಕ್ಕೋಸ್ಕರ? ಯಾಕೆಂದ್ರೆ ಒಂದ್ ನಿಮಿಷ, ಅವ್ರ ಯಾರು ಹರೀಶ್ ಅವ್ರ ಮಾತಾಡ ಹೇಳಿದ್ರಲ್ಲ BLO ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಹೋಗ್ತಾಗ ತಪ್ಪು ಅಂತ, ಅದನ್ನ ಬಿಜೆಪಿ ಕಾರ್ಯಕರ್ತರ ಕೈಗೆ ಪ್ರಾಧಿಕಾರ ಹೇಳ್ಕೊಂಡು ಮನೆ ಮನೆಗೆ ಹೋಗಿ ವೋಟರ್ ಲಿಸ್ಟ್ ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ಲಿಲ್ಲ. ಇವತ್ತು ಸುಮ್ ಸುಮ್ಮನೆ ಮೈನಾರಿಟೀಸ್ ನ ಅಥವಾ ಗಂಡ ಒಂದ್ ಕಡೆ ಹೆಂಡತಿನ ಒಂದ್ ಕಡೆ ವೋಟ್ಗಳನ್ನ ಸ್ಪ್ಲಿಟ್ ಮಾಡ್ತಕ್ಕಂಥದ್ದು, ಮೈನಾರಿಟಿ ವೋಟ್ಗಳನ್ನ ತೆಗೆದಾಕ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳು ನಮ್ಗೆ ಅನುಮಾನ ಬಂದಿರೋದ್ರಿಂದ ಎಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಬೂತ್ಗಳಿದ್ರು ಅಲ್ಲಿ 20% ವೋಟ್ಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಈ ಒಂದು
ಸಾಕಷ್ಟು ಸಂಚಿನ ಭೇದಿಸ್ಲಿಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ರೆ ಆಯ್ತು. ನಾಗರಾಜ್ ಸರ್ ಯು ಸೆಡ್ ಇಟ್, ಲಾಸ್ಟ್ ವರ್ಡ್ ಹರೀಶ್ ಅವರೇ, ಬಿಜೆಪಿ ಹರೀಶ್ ಅವರೇ ಲಾಸ್ಟ್ ವರ್ಡ್ ಟು ಯು ಸರ್. ನಿಮ್ಮ ಮೇಲೂ ಸಾಕಷ್ಟು ಆರೋಪ ಇರುವಂತದ್ದು, ಬಿಎಲ್ಒಗಳ ಪಾತ್ರದ ಬಗ್ಗೆನೇ ಆರೋಪ ಪ್ಲೀಸ್. ಅಲ್ಲ 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 ಹರೀಶ್ ಅವರೇ ಹೇಳಿ. 2017ರಲ್ಲಿ ಕೆ ಆರ್ ಪುರಂ ಮಾದೇವಪುರದಲ್ಲಿ ಬಾಂಗ್ಲಾದೇಶಿಗಳನ್ನ ಸೇರಿಸಿದ್ರು. ನಾವು ಕಂಪ್ಲೇಂಟ್ ವಿತ್ ಪ್ರೂಫ್ ಕೊಟ್ಟಿದ್ವಿ, ಎಲೆಕ್ಷನ್ ಕಮಿಷನ್ಗೂ ಕೊಟ್ಟಿದ್ವಿ, ಪೊಲೀಸ್ ಕಮಿಷನರ್ಗೂ ಕೊಟ್ಟಿದ್ವಿ, ಚೀಫ್ ಎಲೆಕ್ಷನ್ ಕಮಿಷನ್ಗೂ ಕೊಟ್ಟಿದ್ವಿ. ಅವಾಗ ಇವರೆಲ್ಲ ಮಾತಾಡ್ತಾರೆ ಇಷ್ಟೆಲ್ಲ, ಇವ್ರಿಗೆ ಚುಚ್ಚಿದ್ರೆ ಮಾತ್ರ ನೋವಾಗುತ್ತೆ. 2017ರಲ್ಲಿ ಇದೇ ಚಿಲ್ಮೆ ಅವ್ರು ಮಾಡಿದ್ರಲ್ಲ, ಅವಾಗ ಯಾಕೆ ಸುಮ್ನೆ ಇದ್ರಿ ಇವರು? ಬಿಜೆಪಿ ಕಾರ್ಯಕರ್ತರು ಸರ್ಕಾರ ಇತ್ತಲ್ಲ ಕೊಟ್ಟಿರ್ತಾರೆ. ಜನ ಬಂದು ಬೆಂಗಳೂರು ಸೇರ್ತಾ ಇದ್ರೆ ದ ಮೋಸ್ಟ್ ಲಿವೇಬಲ್ ಸಿಟಿ ಇನ್ ದ ಕಂಟ್ರಿ ಇಸ್ ಇಂಡಿಯಾ, ಬರ್ತಾವ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲ ಬಂದು ಸೇರ್ತಾ ಇದ್ರೆ ಇನ್ ಇಂಡಿಯಾ ಬ್ಯಾಂಗ್ಳೂರೇ ಮೋಸ್ಟ್ ಲಿವೇಬಲ್ ಸಿಟಿ. ಆದ್ರೆ ಕಾನೂನುಬದ್ಧವಾಗಿ ಅವ್ರೇನ್ ಹೇಳ್ತಾರೆ, 1 ಲಕ್ಷ ಕಳ್ಳೆಪುರಿ ವ್ಯಾಪಾರ ಅದಕ್ಕೆ ಅದಕ್ಕೆ ಒಂದು ಇದಿದೆ ರೀ, ಒಂದ್ ನಿಯಮ ಇದೆ ರೀ, ಫಾರಂ ನಂಬರ್ 7 ಫಾರಂ ನಂಬರ್ 8 ತಗೋಬೇಕು, ಅದನ್ನ ಫಿಲ್ಅಪ್ ಮಾಡ್ಬೇಕು, ಪಕ್ಕದ ಮನೆಯವ್ರು ಸೈನ್ ಮಾಡ್ಕೊಡ್ಬೇಕು. ಒಂದ್ ಯಾರೋ ಒಬ್ರು ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ತೆಗಿಯಕಾಗದು, ಏಕಾಏಕಿ ತೆಗಿಯಕಾಗಲ್ಲ. ಇದೆಲ್ಲ ನಾನು ಹೇಳ್ತೀನಲ್ಲ ಸರಿ ಇದೆ, ನೀವ್ ಮಾಡಿದಾಗ ಚೆನ್ನಾಗಿತ್ತು ಅಂತೀರಾ, ಇವಾಗ ಕೆಟ್ಟೋಗಿದೆ ಅಂತೀರಾ, ಇದು ತಪ್ಪು. ಬಾಂಗ್ಲಾದೇಶಗಳನ್ನೇ ಸೇರಿಸ್ತಾರೆ ನೀವು ವೋಟರ್ ಲಿಸ್ಟ್ ಗೆ. ಹರೀಶ್ ಅವರೇ, ನಾಗರಾಜ್ ಯಾದವ್ ಅವರೇ, ಎಡಿಆರ್ ಹರೀಶ್ ಅವರೇ, ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ, ಕ್ಷಮಿಸಿ. ಈ ಚರ್ಚೆ ಇಲ್ಲಿಗೆ ನಿಲ್ಲಿಲ್ಲ, ಇವತ್ತಷ್ಟೇ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಯಾವ ಯಾವ ಆಯಾಮದಲ್ಲಿ ಬೆಳೆಯುತ್ತೆ, ಯಾವ ಯಾವ ತಿರುವನ್ನ ಪಡೆಯುತ್ತೆ, ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಬರೋ ದಿನಗಳಲ್ಲಿ ನಮಗೆ ಗೊತ್ತಾಗೋದಿದೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಐ ಆಮ್ ಶೋರ್ ಮತ್ತೆ ನಾವು ಮೀಟ್ ಮಾಡ್ತೀವಿ ಇದೇ ವಿಷಯನ ಚರ್ಚೆ ಮಾಡಲಿಕ್ಕೆ. ಚುನಾವಣೆ ಹೇಳಿದಾಗೆ ಪ್ರಜಾಪ್ರಭುತ್ವದ ಸಂಭ್ರಮ, ಸಂಭ್ರಮದಲ್ಲಿ ಮೂಡಿದೆ ಸಂಶಯ, ಇದರ ನಿವಾರಣೆಯ ಮಹತ್ವದ ಜವಾಬ್ದಾರಿ ಇರೋದು ಚುನಾವಣೆ ಆಯೋಗದ ಮೇಲೆ. ಮಧ್ಯಪ್ರವೇಶ ಯಾವಾಗ ಹೇಗೆ ಅನ್ನೋದು ನಿರೀಕ್ಷೆ ಆಗೇ ಉಳಿದಿದೆ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಈಗ ಪ್ರಸಾರ ಆಗೋದಿದೆ 30 ನಿಮಿಷ 30 ಸುದ್ದಿ. ನನ್ನ ಕಲೀಗ್ ಚೇತನ್ ಜೊತೆ.